ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ನುಗ್ಗಿ ಜನರನ್ನ ಎಳತಂದು ಹೊಡಿತಾ ಇದ್ದಾರೆ. ತಾಲೂಕಿನ ಯಮನೂರು ಗ್ರಾಮದಲ್ಲಿ ಪೊಲೀಸರು ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆಯರು ಆರೋಪಿಸ್ತಾ ಇದ್ದಾರೆ. ಇದು ಸದ್ಯ ನಾವು ಧಾರವಾಡದ ನವಲಗುಂದದಲ್ಲಿ ಇವತ್ತೂ ಕೂಡ ಕಂಡು ಬರ್ತಾ ಇರುವಂತಹ ಒಂದಷ್ಟು ಪ್ರತಿಭಟನೆ. ಆ ನಂತರದಲ್ಲಿ ಪೊಲೀಸರು ಆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಸಲುವಾಗಿ ಲಾಠಿ ಚಾರ್ಜ್ ಅನ್ನ ನಡೆಸ್ತಾ ಇರುವಂತಹ ರೀತಿ ನವಲಗುಂದ ಹಾಗೆ ನರಗುಂದದಲ್ಲಿ ಮೊನ್ನೆ ದೊಡ್ಡ ಮಟ್ಟದ ಪ್ರತಿಭಟನೆ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಬೀಸಿದ್ದರು. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ವ್ಯಕ್ತವಾಗಿತ್ತು. ಪೊಲೀಸರು ಇಂತಹ ಹಿಂಸಾತ್ಮಕ ರೂಪದಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕಬಾರದು, ಈ ಮಟ್ಟದಲ್ಲ ಲಾಠಿ ಚಾರ್ಜ್ ನಡೆಸುವಂಥದ್ದು, ಮನೆಗಳಿಗೆಲ್ಲ ನುಗ್ಗಿ ಪ್ರತಿಭಟನಾಕಾರರಂತ ಹೊರತಂದು ಅವರನ್ನ ದಂಡಿಸುವಂತಹ ಇಂತಹ ಪ್ರಯತ್ನ ಏಕೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಜೊತೆ ಜೊತೆಗೆ ಇವತ್ತೂ ಕೂಡ ಇದೇ ರೀತಿಯಾದಂತಹ ಪೊಲೀಸರ ನಡವಳಿಕೆ ಅಲ್ಲಿ ಮುಂದುವರೆದಿದೆ. ನಾವು ಕೂಡ ಈಗ ಗಮನಿಸ್ತಾ ಇದ್ದಂತೆ ಪ್ರಮುಖವಾಗಿ ನವಲಗುಂದದ ಯಮನೂರು ಗ್ರಾಮದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ಲಾಠಿ ಚಾರ್ಜ್ ನಡೆಸುವಂತಹ ಮುಖಾಂತರವಾಗಿ ಪ್ರತಿಭಟನೆಯನ್ನ ಹತ್ತಿಕ್ತಾ ಇದ್ದಾರೆ. ಹಾಗೆ ಈಗ ನಾವು ಗಮನಿಸ್ತಾ ಇರುವಂತದ್ದು ಇದು ನಿನ್ನೆ ಆದಂತಹ ಒಂದಷ್ಟು ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಬೀಸಿದಂತಹ ಸಂದರ್ಭದಲ್ಲಿ ಕಂಡುಬಂದಂತಹ ಚಿತ್ರಣ. ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹತ್ತಿಕ್ಕೋಕೆ ನಿನ್ನೆ ಪೊಲೀಸರು ಈ ರೀತಿಯಾಗಿ ಲಾಠಿ ಬೀಸಿದ್ದಾರೆ. ಇದು ಈಗ ಆಕ್ರೋಶಕ್ಕೂ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು, ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತಹ ವಿಚಾರ. ಈಗ ತಾನೇ ಮಾತನಾಡಿದ್ದಂತಹ ಕೋನರೆಡ್ಡಿ, ಶಾಸಕ ಕೋನರೆಡ್ಡಿ ಅವರು ಕೂಡ ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿದಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಹಿಂಸಾಚಾರ ನಡೆಸಿರುವಂತಹ ಪೊಲೀಸರನ್ನ ಬೆಂಬಲಿಸಿದ್ದೇ ನಮ್ಮ ಗೃಹ ಸಚಿವರು. ಹೀಗಾಗಿ ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒತ್ತಾಯಿಸಿದ್ರು. ಹಾಗೆ ನಿನ್ನೆ ನಡೆದಂತಹ ಲಾಠಿ ಚಾರ್ಜ್ ಸಂದರ್ಭದಲ್ಲಿ ರೈತರು ಹಾಗೆ ಜನಸಾಮಾನ್ಯರ ಮೇಲೆ, ಪ್ರತಿಭಟನಾ ನಿರತರ ಮೇಲೆ ಯಾವ ರೀತಿಯಾಗಿ ಲಾಠಿ ಬೀಸಲಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ಇದು ನಿನ್ನೆ ನವಲಗುಂದದ ಯಮನೂರಿನ ಬಳಿ ರೈತರ ಮೇಲೆ ಪ್ರತಿಭಟನಾ ನಿರತರ ಮೇಲೆ ಈ ಮಟ್ಟದಲ್ಲಿ ಪೊಲೀಸರು ಲಾಠಿ ಬೀಸುವಂತಹ ಪ್ರಮೇಯತೆ ಏನಿತ್ತು ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕೋದಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ಚಿತ್ರಣ, ಹಾಗೆ ಒಂದಷ್ಟು ದೃಶ್ಯಾವಳಿಗಳು ಟಿವಿ ನೈನ್ಗೆ ಲಭ್ಯ ಆಗಿರುವಂತದ್ದು ನಾವಿಲ್ಲಿ ಗಮನಿಸೋದಾದ್ರೆ, ನೇರವಾಗಿ ಪೊಲೀಸರು ವಾಹನಗಳ ಹಿಂದೆ ನಿಂತಿರ್ತಾರೆ. ಒಂದಷ್ಟು ಕಡೆ ಹೊಡೆದು ಲಾಠಿ ಚಾರ್ಜ್ ಅನ್ನು ಮಾಡಿ ಬೆರೆಸಿದಂತಹ ರೈತರು ಬರ್ತಾ ಇದ್ದಂತೆ ಮತ್ತೆ ಇಲ್ಲಿ ಅವ್ರ ಮೇಲೆ ಲಾಠಿಯನ್ನ ಬೀಸಲಾಗುತ್ತೆ. ಹತ್ಕಂತ ಬಂದ್ರೂ ಕೂಡ ಒಂದ್ ಹಂತದಲ್ಲಿ ಅವರು ಹತ್ಕೊಳ್ತಾ ಇದ್ರು, ಗೋಗರಿತಾ ಇದ್ರು, ಹೊಡಿಬೇಡಿ ಅಂತ. ಆದ್ರೂ ಕೂಡ ಈ ರೀತಿಯಾಗಿ ಲಾಠಿ ಬೀಸುವಂತ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆಯನ್ನ ಈ ದೃಶ್ಯಾವಳಿಗಳು ಹುಟ್ಟು ಹಾಕ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪೇಟೆ. ನರಸಿಂಹಮೂರ್ತಿ ಪೇಟೆ, ಬಹುಶಃ ಇದು ನಿನ್ನೆ ನಡೆದಿರುವಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡುವಂತ ಪ್ರಮೇಯತೆ ಏನಿತ್ತು ಅನ್ನುವಂತ ಪ್ರಶ್ನೆ ಉದ್ಭವಿಸುವಂತೆ ಮಾಡ್ತಾ ಇದೆ. ಏನಾಗಿತ್ತು ನಿನ್ನೆ ಅಲ್ಲಿ ಅಂತ ಹೇಳಿ ಪೇಟೆ. ನವಲಗುಂದ ನಿಜಕ್ಕೂ ಕೂಡ ಹೊಚ್ಚಿ ಬರಿತಾನೆ ಇದೆ. ಈ ಸಂದರ್ಭದಲ್ಲಿ ಏನು ಮೊದಲೇ ದಿವಸ ಏನಾಯ್ತು, ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಮುತ್ತಿ ಹಾಕಿದಂತಹ ಪ್ರತಿಭಟನಾಕಾರರು ಅಲ್ಲಿಯ ಪೀಠೋಪಕರಣಗಳನ್ನ ಧ್ವಂಸಗೊಳಿಸಿದ್ರು. ಆದ್ರೆ ಮರುದಿವಸ ಮತ್ತೊಮ್ಮೆ ಇದೇ ರೀತಿ ದಾಳಿ ಮಾಡಿದಂತಹ ಪ್ರತಿಭಟನಾಕಾರರು ಕಚೇರಿಗಳಿಗೆ, ಸುಮಾರು ಐದಾರು ಕಚೇರಿಗಳಿಗೆ ಬೆಂಕಿ ಹಚ್ಚಿದ್ರು. ಅದು BSNL ಕಚೇರಿ ಇರ್ಬೋದು, ಅದ್ರ ಜೊತೆಗೆ ಪುರಸಭೆ ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿ, PWD, ಹೀಗೆ ಎಲ್ಲಾ ಕಚೇರಿಗಳಲ್ಲೂ ಕೂಡ ದಾಂಧಲೆ ಮಾಡಿಬಿಟ್ಟು ಹೊಡೆದಾಕಿದ್ರು. ಕೊನೆಗೆ ಕೋರ್ಟ್ಗೂ ಹೂ ನುಗ್ಗಿಬಿಟ್ಟು ಅಲ್ಲಿ ಕೂಡ ದಾಂಧಲೆ ಮಾಡಿ ಎಲ್ಲಾ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ರು. ಇದಾದ ನಂತರ ನಿಷೇಧಾಜ್ಞೆಯನ್ನ ಜಿಲ್ಲಾಧಿಕಾರಿ SB ಬೊಮ್ಮನಹಳ್ಳಿ ಜಾರಿಗೊಳಿಸಿದ್ರು, 144ನೇ ಕಾಲಂ ಪ್ರಕಾರ. ಇದಾದ ನಂತರ ಪೊಲೀಸರು ಲಾಠಿ ಚಾರ್ಜ್ ಆರಂಭ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾವಾಗ ಪೊಲೀಸರು ಲಾಠಿ ಚಾರ್ಜ್ ಆರಂಭ ಮಾಡಿದ್ರು, ಬೇರೆ ಬೇರೆ ಕಡೆಯಿಂದ ಕೂಡ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ನಗರಕ್ಕೆ ಬಂದ್ರು. ಮತ್ತು ಕೇವಲ ಪಟ್ಟಣಕ್ಕಷ್ಟೇ ಅಲ್ಲದೆ ನಮ್ಗೊಂದು ಪಟ್ಟಣಕ್ಕಷ್ಟೇ ಅಲ್ಲದೆ ಗ್ರಾಮಗಳಲ್ಲೂ ಕೂಡ ಪೊಲೀಸ್ ಪೇದೆಗಳು ಬೀಡ್ಬಿಟ್ರು. ಹಿರಿಯ ಅಧಿಕಾರಿಗಳು ಕೂಡ ಅಲ್ಲೇ ಮುಖ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿರಂತರವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದು ಲಾಠಿ ಚಾರ್ಜ್ ಮಾಡಿರುವಂತಹ ದೃಶ್ಯಗಳೇ ಈಗ ನೀವು ನೋಡ್ತಾ ಇರಬಹುದು. ನಿರಂತರವಾಗಿ ಏನು ಹೋರಾಟಗಾರರ ಮೇಲೆ ಇಷ್ಟೊಂದು ಪ್ರಮಾಣದಲ್ಲಿ ಹಲ್ಲೆ ಮಾಡಲಾಗಿದೆ. ಅದರ ಜೊತೆಗೆ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರಬಹುದು, ಅದರ ಜೊತೆಗೆ ಈಗ ನಿನ್ನೆವರೆಗೂ ಕೂಡ ಮಹಿಳೆಯರ ಮೇಲೆ ಕೂಡ ಸಾಕಷ್ಟು ದೌರ್ಜನ್ಯ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪಗಳು ಬಂದಿದ್ದು. ಆದ್ರೆ ಇದೀಗ ಆ ಮಹಿಳೆಯರೆಲ್ಲ ಹೊರಗಡೆ ಬಂದಿದ್ದಾರೆ. ಯಮನೂರಿನ ಯಮನೂರು ಗ್ರಾಮದ ಮಹಿಳೆಯರು ಇದೀಗ ಮೊದಲ ಬಾರಿಗೆ
ಏನು ಬೀದಿಗೆ ಇಳಿದಿದ್ದಾರೆ, ತಮಗೆ ಆಗಿರುವಂತಹ ಗಾಯಗಳನ್ನು ತೋರಿಸ್ತಾ ಇದ್ದಾರೆ. ಹೋರಾಟಗಾರರು ಅಥವಾ ಯಾರು ಕಿಡಿಗೇಡಿಗಳು ಏನಾದ್ರು ಅಂತ ಕೆಲಸ ಮಾಡಿದ್ರೆ ಅವರ ಮೇಲೆ ಇವರು ಕ್ರಮ ತೆಗೆದುಕೊಳ್ಳಲಿ. ಆದ್ರೆ ನಾವು ಮನೆಯಲ್ಲಿ ನರಸಿಂಹಮೂರ್ತಿ ಪೇಟೆ ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಈಗ ಅಪರಾಧ ಮತ್ತು ಕಾನೂನು ಸುವ್ಯವಸ್ಥೆ ಡಿಜಿಪಿ ಆಗಿರುವಂತಹ ಭಾಸ್ಕರ್ ರಾವ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಭಾಸ್ಕರ್ ರಾವ್ ಅವರೇ, ಮೊದಲಿಗೆ ಅಲ್ಲಿನ ವ್ಯವಸ್ಥೆ ಈಗ ಹೇಗಿದೆ ಅನ್ನುವಂತಹ ವಿಚಾರವಾಗಿ ನೋಡೋದಾದ್ರೆ ಹೇಗಿದೆ ಈಗ ಪರಿಸ್ಥಿತಿ? ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಶಾಂತವಾಗಿದೆ. ಓಕೆ, ನಿನ್ನೆನೂ ಶಾಂತವಾಗಿತ್ತು, ಮೊನ್ನೆ ಮಾತ್ರನೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಧ್ವಂಸ ಮಾಡಿದ ಪ್ರಕರಣಗಳಿತ್ತು. ನಿನ್ನೆ ನವಲಗುಂದ ತಾಲೂಕಿನಲ್ಲಿ ಸುಮಾರು ಅರೆಸ್ಟ್ ಮಾಡಿದ್ರು ಟಿವಿ ಫುಟೇಜಸ್ ಮೇಲೆ, ಮತ್ತೆ ಕೆಲವರು ಟಿವಿ ಫುಟೇಜ್ ಅಲ್ಲಿ ಇದ್ರು ಸಹ ಅವ್ರಿಗೆ ಬಿಡುಗಡೆ ಮಾಡಿ ಕಳ್ಸಾಗಿದೆ. ತಮ್ಮ ಇದ್ರಲ್ಲಿ ಚಾನೆಲ್ ಅಲ್ಲಿ ನಾನು ನೋಡ್ತಾ ಇದ್ದಿದ್ದು ಕೆಲವು ಕಡೆ ಪೊಲೀಸರು ಕರ್ಕೊಂಡ್ಬಂದಿದ್ದ ತೋರಿಸ್ತಾ ಇರೋದು ಇದೆ. ಬಟ್ 130 ಜನಕ್ಕೆ ಅರೆಸ್ಟ್ ಮಾಡಿ 14 ಪ್ರಕರಣ ದಾಖಲು ಮಾಡಲಾಗಿದೆ. ನಿಮ್ ವಾಲ್ಯೂಮ್ ಹಿಂದೆ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ನನಗೆ ಕೇಳಿಸ್ತಾ ಇಲ್ಲ. ಸೊ ಇವತ್ತು ಹುಬ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ಸ್ವಯಂ ಘೋಷಿತ ಬಂದಿದೆ, ಮತ್ತೆ ಇವತ್ತು ಏನು ಟಿಲ್ ನೌ ಅಂತ ಏನು ಇನ್ಸಿಡೆಂಟ್ ನಡೆದಿಲ್ಲ. ಓಕೆ ಓಕೆ. ಭಾಸ್ಕರ್ ಅವರೇ, ಅಂದ್ರೆ ನೀವು ಹೇಳಿದಾಗ ಶಾಂತಿ ಇದೆ, ಆದ್ರೆ ಪೊಲೀಸರ ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ದೌರ್ಜನ್ಯ ನಡೆಸುವಂತದ್ದು, ಲಾಠಿ ಈ ರೀತಿಯಾಗಿ ಬೀಸಿ ಪ್ರತಿಭಟನೆ ಹತ್ತಿಕ್ಕೋಗಿ ಇಂತ ಮಾರ್ಗ ಬಯಸಿದ್ವ ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಈ ವಿಜುವಲ್ಸ್ ಅನ್ನು ಕೂಡ ನೋಡ್ತಾ ಇದ್ರೆ ನಮ್ಗೆ ಒಂದ್ ರೀತಿ ಭಯ ಹುಟ್ಟುತ್ತೆ. ಅವ್ರು ಹೊಡಿತಾ ಇರುವಂತದನ್ನೆಲ್ಲ ನೋಡಿದ್ರೆ ಹತ್ಕೊಂಡು ಹೋಗ್ತಾ ಇದ್ರು ಬಿಡ್ತಾ ಇಲ್ಲ ಪೊಲೀಸರು, ಯಾಕೆ ಇಂತಹ ಮಾರ್ಗ ಅನುಸರಿಸಬೇಕಿತ್ತು ಅನ್ನುವಂತ ಪ್ರಶ್ನೆ. ಕೆಲವು ಕಡೆ ಐ ಅಗ್ರಿ ವಿತ್ ಯು ದಟ್ ನಾನು ಎಸ್ ಪಿ ಗೆ ಮತ್ತೆ ಐ ಜಿ ಗೆ ಮಾತನಾಡಿದ್ದೀನಿ ಅನ್ನೆಸೆಸರಿ ಫೋರ್ಸ್ ಎಲ್ಲ ಯೂಸ್ ಮಾಡಬಾರ್ದು ಅಂತ. ಬಟ್ ಕೆಲವು ಕಡೆ ವಿಜುವಲ್ಸ್ ಮೇಲೆ ಅವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಿದೆ. ಬಟ್ ನಾವು ಯಾವುದೇ ರೀತಿಯ ಅಂತ ಫೋರ್ಸ್ ಯೂಸ್ ಮಾಡೋ ಸಮರ್ಥಿಸೋದಿಲ್ಲ. ಇಟ್ ಇಸ್ ನಾಟ್ ಅವರ್ ಪಾಲಿಸಿ, ಯಾವತ್ತೂ ಇರಲ್ಲ. ಓಕೆ, ಅಂದ್ರೆ ಇಂತ ರೀತಿಲಿ ಪ್ರತಿಭಟನೆ ಹತ್ತಿಕ್ಕಿ ಅಥವಾ ಈ ರೀತಿಯ ಕಂಟ್ರೋಲ್ ತಗೊಳ್ಳಿ ಅಂತ ಹೇಳೋ ಆದೇಶ ಏನಾದ್ರೂ ನಿಮ್ ಕಡೆಯಿಂದ ಅಥವಾ ಸಂಬಂಧಪಟ್ಟ ಏನೇನೂ ಇಲ್ಲ, ಯಾವುದೋ ಇಲ್ಲ. ಇದು ಏನೇ ಇದ್ರು ಇಟ್ ಈಸ್ ಓನ್ಲಿ ಇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಲೆವೆಲ್. ಅವ್ರು ಹೊಡಿಬೇಕು ಬಡಿಬೇಕು ಅಂತ ಯಾರೋ ಮೇಲಿಂದ ಎಲ್ಲ ಸೂಚನೆ ಕೊಟ್ಟಿಲ್ಲ, ಯಾವತ್ತೂ ಕೊಟ್ಟಿಲ್ಲ. ನಾವು ಏನಿದ್ರೆ ಇಂಡಿವಿಜುವಲ್ ಪೊಲೀಸ್ನವ್ರು ಏನು ಮಾಡಿದಾರೆ ಅವ್ರ ಮೇಲೆ ನಾವು ಯಾಕೆ ಯಾರು ಆ ರೀತಿ ಬಿಹೇವ್ ಮಾಡಿದ್ರ ಬಗ್ಗೆ ನಾವು ತಿಳ್ಕೊಳಕ್ ಮಾಡ್ತೀವಿ. ಫಸ್ಟ್ ಇವತ್ತು ಬಂದು ಏನಿದೆಲ್ಲ ಅದರ ಕಾನೂನು ಸುವ್ಯವಸ್ಥೆ, ಯಾಕಂತಂದ್ರೆ ಈಗ ಸ್ಥಳೀಯ ಶಾಸಕರು ಕೂಡ ಹಿರಿಯ ಅಧಿಕಾರಿಗಳ ಮೇಲೆ ನೇರವಾದಂತ ಆರೋಪ ಮಾಡ್ತಾರೆ. ಮುಖಂಡರನ್ನ ಥಳಿಸಿ ಥಳಿಸಿ ವಶಕ್ಕೆ ತೆಗೆದುಕೊಳ್ತಾ ಇದಾರೆ. ಐಎಎಸ್ ಒಬ್ಬ ಹುಡುಗ ಮಾಡಿದಂತ ಅಂದ್ರೆ ಒಬ್ಬ ಐಎಎಸ್ ಮಾಡಿದಂತ ಹುಡುಗನ ಅವನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರೆ. ಮಹಿಳೆಯರನ್ನು ಮನೆಯಿಂದ ಹೊರಗೆ ತಗೊಂಡ್ಬಂದು ಹೊಡಿತಾ ಇದಾರೆ ನಿಮ್ ಮೇಲೆ, ಅಂದ್ರೆ ಹಿರಿಯ ಅಧಿಕಾರಿಗಳ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದಾರೆ ಶಾಸಕರು. ನಾವು ಯಾವತ್ತೂ ಇಂಥದ್ದು ಸಮರ್ಥಿಸೋದಿಲ್ಲ. ಅಂಡ್ ಎಲ್ಲಿ ಕೂಡ ಇನ್ನೋಸೆಂಟ್ ಇದ್ರೂ ಇನ್ನೋಸೆಂಟ್ ಮೇಲೆ ನಾವು ಯಾವತ್ತೂ ಕ್ರಮ ತೆಗೆದುಕೊಳ್ಳೋದಿಲ್ಲ. ನಾವು ಅದು ನಾನು ನಿಮ್ಗೆ ಭರವಸೆ ಕೊಡ್ತೀನಿ. ಓಕೆ, ಅಂದ್ರೆ ಇಷ್ಟೆಲ್ಲಾ ರೀತಿಯಲ್ಲಿ ಥಳಿಸಲಾಗಿದೆಯಲ್ಲ, ಬಹುಶಃ ಪೊಲೀಸರನ್ನ ಕಂಡ್ರೆ ಹೆದರಬೇಕು ಜನ, ಆ ರೀತಿಯಾಗಿ ವರ್ತನೆ ತೋರಿದಾರಲ್ಲ ಅಂತ ಹೇಳಿ. ಒಂದೆರಡು ಕಡೆ ಸ್ವಲ್ಪ ಎಕ್ಸೆಸ್ ಬಿಹೇವ್ ಮಾಡಿದಕ್ಕೆ ನಾವು ಅದಕ್ಕೆ ಎಂಕ್ವೈರಿ ಮಾಡ್ತೀವಿ. ಬಟ್ ಇವತ್ತು ನಮ್ಗೆ ಈ ಬಂದ್ ಇದಕ್ಕೆ ಕೆಲಸ ಮಾಡಕ್ಕೆ ತಾವು ಅವಕಾಶ ಮಾಡ್ಬೇಕು ಅಂತ ಕೇಳ್ತೀವಿ. ಖಂಡಿತ ಖಂಡಿತ. ಒಂದು ವಿಚಾರ ಭಾಸ್ಕರ್ ಅವ್ರೆ, ನೀವು ಹೇಳಿದ್ರಿ ಈಗ ನಿಮ್ಮ ಫುಟೇಜ್ ಅನ್ನ ನೋಡಿ ಒಂದಷ್ಟು ಜನನ ನಾವು ವಶಕ್ಕೆ ತೆಗೆದುಕೊಂಡಿದ್ದೀವಿ, 135 ಜನನ ಅರೆಸ್ಟ್ ಮಾಡಿದೀವಿ ಅನ್ನೋದೆಲ್ಲ ಹೇಳಿದ್ರಿ. ನಮ್ಮ ಫುಟೇಜ್ ಅಲ್ಲೇ ಇನ್ನೂ ಒಂದು ಕಾಣಿಸ್ತಾ ಇದೆ, ಅದು ಪೊಲೀಸರು ತೋರಿಸ್ತಾ ಇರುವಂತ ಈ ರೀತಿಯಾದ ದೌರ್ಜನ್ಯ, ಅವ್ರ ವಿರುದ್ಧ ಏನ್ ಕ್ರಮ ಅನ್ನುವಂತ ಪ್ರಶ್ನೆ. ಫುಟೇಜ್ ನಾವು ಬಹಳ ಪಾಸಿಟಿವ್ ಆಗಿ ತಗೋತೀವಿ. ನಾವು ತಮ್ಮ ಫುಟೇಜ್ ಬಹಳ ಪಾಸಿಟಿವ್ ಆಗಿ ತಗೊಂಡು ಎಲ್ಲ ನಾವು ವೆರಿಫೈ ಮಾಡ್ತೀವಿ, ಎಲ್ಲ ವೆರಿಫೈ ಮಾಡ್ತೀವಿ. ಇಂತ ದೌರ್ಜನ್ಯ ತೋರಿಸಿದ್ದು ಅಥವಾ ಆದೇಶ ನೀಡಿದಂತ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಸಿಬ್ಬಂದಿ ವಿರುದ್ಧ ಏನ್ ಕ್ರಮ? ನೀವು ಇವತ್ತು ಫುಟೇಜ್ ತೋರಿಸ್ತಿದ್ರಿ, ಬಟ್ ನಾವು ಇದು ನಾವು ಒಪ್ಪು ಅಂತಲ್ಲ, ಇದು ವಿ ಡೋಂಟ್ ಅಗ್ರಿ ವಿತ್ ದಿಸ್ ಕೈಂಡ್ ಆಫ್. ಓಕೆ ಓಕೆ. ಕೊನೆಯದಾಗಿ ಇಂಥದ್ದೊಂದು ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡುವಂತ ಅವಶ್ಯಕತೆ ಇತ್ತ ಭಾಸ್ಕರ ಅವರೇ? ನಿನ್ನೆ ಅಷ್ಟೊಂದು ಹದಿಮೀರು ಹೋಗಿಲ್ಲ ಅನ್ನುವಂತ ಲಾಠಿ ಚಾರ್ಜ್. ಈಗ ನಾನು ಅಭಿಪ್ರಾಯ ನೀಡೋಕ್ಕಿಂತ ನಮ್ಗೆ ಏನ್ ಫ್ಯಾಕ್ಟ್ಸ್ ಇದೆ ಹೇಳ್ತೀನಿ ಅಟ್ ದಿಸ್ ಪಾಯಿಂಟ್, ಬಿಕಾಸ್ ನಮ್ಗೆ ಇವತ್ತು ಲೆಟ್ ಸಟೆಂಟ್ ಕೃತಿ ಬಂದೋಬಸ್ ಟುಡೇ. ನಾನು ಅದ್ರ ಬಗ್ಗೆ ಅಭಿಪ್ರಾಯ ನಾನು ಪೂರ್ಣ ರೀತಿಯಾಗಿ ನೋಡಿದಂತ ಅಭಿಪ್ರಾಯ ನೀಡಬಹುದು ನಾನು. ಥ್ಯಾಂಕ್ ಯು ಭಾಸ್ಕರ್ ಅವರೇ ಟಿವಿ ನನ್ನ ಜೊತೆ ಮಾತನಾಡಿದ್ಕೆ. ಸೊ ಇದು ಸದ್ಯ ಅಲ್ಲಿನ ಇನ್ಚಾರ್ಜ್ ಕೂಡ ಆಗಿರುವಂತಹ ಭಾಸ್ಕರ್ ರಾವ್ ಅವರು, ಅಪರಾಧ ಮತ್ತು ತಾಂತ್ರಿಕ ಸೇವೆ ಎಡಿಜಿಪಿ ಆಗಿರುವಂತಹ ಭಾಸ್ಕರ್ ರಾವ್ ಅವರು ನೀಡಿರುವಂತಹ ಪ್ರತಿಕ್ರಿಯೆ. ಸೊ ನಮ್ಮ ಮೊದಲಿಗೆ ನಿಮ್ಮ ಫುಟೇಜ್ ಅನ್ನ ನೋಡಿನೇ ನಾನು ಒಂದಷ್ಟು ಜನನ ವಶಕ್ಕೆ ತೆಗೆದುಕೊಂಡಿದ್ದೀವಿ, ಬಂಧಿಸಿದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಪೊಲೀಸರ ದೌರ್ಜನ್ಯದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿ ಇಷ್ಟು ಮಟ್ಟದಲ್ಲಿ ಥಳಿಸ್ತಾ ಇರುವಂತಹ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಸಮರ್ಥಿಸಿಕೊಳ್ಳೋ ಪ್ರಯತ್ನವನ್ನ ಪಟ್ಟರು ಕೂಡ ಕ್ರಮವನ್ನು ಕೈಗೊಳ್ತೀವಿ ಇದೇ ಫುಟೇಜ್ ಅನ್ನ ಆಧಾರವಾಗಿಟ್ಕೊಂಡು ಮುಂದೆ ಈ ರೀತಿ ಆಗೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ನೋಡಬೇಕು ಇವ್ರ ಮಾತನ್ನ ಎಷ್ಟು ಪಾಲಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ.
ಭಕ್ತರು ನಡೆಸಿರುವಂತಹ ದೌರ್ಜನ್ಯದ ವಿರುದ್ಧ ಕೂಡ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಈ ಫುಟೇಜ್ ಅನ್ನ ನೋಡಿದ್ರೆ ಎಂತವರು ಕೂಡ ಒಂದು ಹಂತದಲ್ಲಿ ಬೆಚ್ಚಿ ಬೀಳ್ಬೇಕು, ಆ ನಿಟ್ಟಿನಲ್ಲಿ ಪೊಲೀಸರು ಅಲ್ಲಿ ದೌರ್ಜನ್ಯವನ್ನು ತೋರಿಸಿರುವಂತದ್ದು ಬಹಳ ಸ್ಪಷ್ಟವಾಗಿದೆ. ಅಮಾಯಕರು ಅನ್ನುವಂಥದ್ದನ್ನ ಇಲ್ಲಿ ಹೇಳೋದಕ್ಕಾಗೋದಿಲ್ವೋ ಏನೋ ಪೊಲೀಸ್ ಭಾಷೆಯಲ್ಲಿ ಹೇಳಬೇಕಾದಂತ ಸಂದರ್ಭದಲ್ಲಿ, ಯಾಕಂತಂದ್ರೆ ಪ್ರತಿಭಟನೆ ನಡೆಸ್ತಾ ಇದ್ದಂತವ್ರನ್ನೆಲ್ಲರನ್ನೂ ಕೂಡ ಆರೋಪಿ ರೀತಿಯಲ್ಲಿ ಪೊಲೀಸರು ಕಾಣ್ತಾ ಇದ್ದಾರೆ. ಆದ್ರೆ ಈ ರೀತಿಯಾಗಿ ಒಬ್ಬೊಬ್ಬರನ್ನೇ ಕರೆತಂದು ಮೂರ್ನಾಲ್ಕು ಜನ ಲಾಠಿ ಅವರ ಮೇಲೆ ಬೀಸ್ತಾ ಈ ರೀತಿಯಾದಂತಹ ದೌರ್ಜನ್ಯ ನಡೆಸುವಂತಹ ಅವಶ್ಯಕತೆ ಇತ್ತ ಅನ್ನುವಂತಹ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗಿರುವಂತದ್ದು. ಯಾಕಂತಂದ್ರೆ ನಮ್ಮ ಜೊತೆಗೆ ಈಗ ಮಾತನಾಡಿದಂತಹ ಹಿರಿಯ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು, ನಿಮ್ಮ ಫುಟೇಜ್ ಅನ್ನ ನೋಡಿ ಒಂದಷ್ಟು ಜನರನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ವಶಕ್ಕೆ ಪಡೆದು ಆ ನಂತರದಲ್ಲಿ ಸೂಕ್ತ ರೀತಿಯಾದಂತಹ ತನಿಖೆಯನ್ನ ನಡೆಸಬಹುದಿತ್ತು. ಆದ್ರೆ ಈ ರೀತಿಯಾಗಿ ಸಿಕ್ಕವ್ರ ಮೇಲೆ ಲಾಠಿ ಬೀಸ್ತಾ ಇರುವಂತದ್ದು ಎಷ್ಟು ಸರಿ ನಾವು ಕೂಡ ಗಮನಿಸ್ತಾ ಇದ್ದಂತೆ, ಅವರು ವ್ಯಕ್ತಿ ಆತನಿಗೆ ಈ ದಾರಿ ಗೊತ್ತಾಗ್ತಿ ಮುಂದೆ ಹೋಗ್ತಾನೆ, ಅಲ್ಲೂ ಕೂಡ ಪೊಲೀಸರು ಹೊಡೆದು ಮತ್ತೆ ಇದೇ ದಾರಿಲಿ ಕಳಿಸ್ತಾರೆ. ಈ ದಾರಿಲಿ ಬರ್ಬೇಕಾದ್ರೂ ಕೂಡ ಅಲ್ಲಿದ್ದಂತಹ ಸಿಬ್ಬಂದಿ ಆತನ ಮೇಲೆ ಲಾಠಿಯನ್ನ ಬೀಳಿಸ್ತಾರೆ. ಸೊ ಬಹುಶಃ ಇದ್ ಮಾತ್ರ ಈ ಪ್ಯಾಸೇಜ್ ಅಲ್ಲಿ ಓಡ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಬೀಳ್ತಾ ಇರುವಂತಹ ಲಾಠಿ ಏಟಲ್ಲ, ಇದ್ರ ಹಿಂಭಾಗದಿಂದ ಆತರ ಓಡ್ ಬರ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಲಾಠಿಯನ್ನ ಬೀಸಲಾಗ್ತಾ ಇದೆ. ಸ್ಥಳೀಯ ಪೊಲೀಸರು ಜೊತೆಗೆ RAF ಸಿಬ್ಬಂದಿ ಈ ರೀತಿಯಾಗಿ ಹಿಗ್ಗಾಮುಗ್ಗಾ ಲಾಠಿ ಬೀಸಿರುವಂತದ್ದೇ ಈಗ ಜನಾಕ್ರೋಶಕ್ಕೆ ಮತ್ತೊಂದು ರೀತಿಯಲ್ಲಿ ಕಾರಣ ಆಗ್ತಾ ಇರುವಂತಹ ವಿಚಾರ ಇದೆ. ಕೇವಲ ಪುರುಷರ ಮೇಲೂ ಅಲ್ಲ, ಮಹಿಳೆಯರ ಮೇಲೂ ಕೂಡ ಇದೇ ರೀತಿಯಾದಂತಹ ರೀತಿಯಲ್ಲಿ ಲಾಠಿಯನ್ನ ಬೀಸಲಾಗಿದೆ. ಗಂಭೀರ ಪ್ರಮಾಣದ ಗಾಯಗಳಾಗಿದೆ, ಬಹುಶಃ ಕೆಲವೊಂದು ಹಂತದಲ್ಲಿ ಮೂಳೆ ಮುರಿತ ಕೂಡ ಆಗಿರಬಹುದೇನೋ, ಆ ಅಷ್ಟೊಂದು ಪ್ರಮಾಣದಲ್ಲಿ ಅಷ್ಟೊಂದು ಫೋರ್ಸ್ ನಲ್ಲಿ ಅವರು ಲಾಠಿಯನ್ನ ಬೀಸ್ತಾ ಇದ್ರು. ಹಾಗೆ ಈ ರೀತಿಯಾಗಿ ಲಾಠಿ ಬೀಸಿದಂತಹ ಸಂದರ್ಭದಲ್ಲಿ ಗಾಯಗೊಂಡಂತಹ ಒಂದಷ್ಟು ಜನ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಮಹಿಳೆ ಕೂಡ ಮಾತನಾಡಿದ್ದಾರೆ, ಏನೇನಾಯ್ತು, ಯಾವ ರೀತಿಯಾಗಿ ತಮ್ಗೆ ದಂಡಿಸಿದ್ರು ಅನ್ನುವಂತ ನಿಟ್ಟಿನಲ್ಲಿ ಏನ್ ಹೇಳಿದ್ದಾರೆ ಆ ಮಹಿಳೆ ನೋಡೋಣ. ಆ ಮಹಿಳೆ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಕದವನ್ನೆಲ್ಲ ಮುರಿದು ಎಳೆದಕೊಂಡು ಹೋದ್ರು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಅದನ್ನ ಹೇಳ್ಕೊಳಕ್ಕೂ ಕೂಡ ಆಗ್ತಾ ಇಲ್ಲ, ಉಮ್ಮಳಿಸಿ ಅಳು ಬರ್ತಾ ಇದೆ. ಬಹುಶಃ ಪೊಲೀಸ್ನ ಪೆಟ್ಟು ಆ ನಿಟ್ಟಿನ ಪ್ರಮಾಣದಲ್ಲಿತ್ತೋ ಏನೋ ಅಷ್ಟು, ಯಾಕಂತಂದ್ರೆ ಹತ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಪೊಲೀಸರ ದೌರ್ಜನ್ಯ ಹೇಗಿತ್ತು ಅನ್ನುವಂತಹ ವಿಚಾರವಾಗಿ ಆ ಭಯ ಅವ್ರ ಮುಖದಲ್ಲಿ ಕಾಣ್ ಬರ್ತಾ ಇದೆ. ಕಾರಣ ಅಂತಂದ್ರೆ ನಾವು ಕೂಡ ನಾನು ಮೊದಲೇ ಹೇಳಿದಾಗೆ ಒಂದು ನಿಮಿಷ ಈ ಫುಟೇಜ್ ಅನ್ನ ನೋಡಿದ್ರೆ ನಮಗೂ ಕೂಡ ಬೆಚ್ಚಿ ಬೀಳ್ತೀವಿ. ಅಷ್ಟೊಂದು ರೀತಿಯಲ್ಲಿ ಫೋರ್ಸಿಬಿಲಿ ಆಗಿ ಪೊಲೀಸರು ಇಲ್ಲಿ ಲಾಠಿ ಬೀಸುವಂತಹ ಮಟ್ಟಕ್ಕೆ ಇತ್ತ ಅಲ್ಲಿನ ಸ್ಥಿತಿ. ಯಾಕಂತಂದ್ರೆ ಒಂದು ಹಂತದಲ್ಲಿ ಶಾಂತವಾಗಿತ್ತು, ಮೊನ್ನೆ ಸಹಜವಾಗಿ ಮಾದಾಯಿ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು, ಆ ನಂತರದಲ್ಲಿ ಒಂದಷ್ಟು ಜನರನ್ನ ವಶಕ್ಕೂ ಕೂಡ ಪಡೆಯಲಾಗಿತ್ತು. ಆದ್ರೆ ಶಾಂತ ರೀತಿಯಲ್ಲೇ ಪೊಲೀಸರು ಅಲ್ಲಿನ ಪರಿಸ್ಥಿತಿಯನ್ನ ನಿಭಾಯಿಸಬಹುದಾಗಿತ್ತು. ಆದ್ರೆ ಈ ರೀತಿಯಾಗಿ ಲಾಠಿ ಬೀಸುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದೇ. ಹಾಗೆ ಮೊನ್ನೆ ನಡೆದಂತ ಗಲಾಟೆಗೆ ಸಂಬಂಧಪಟ್ಟಂತೆ ಮನೆಯೊಳಗೆ ಹೋಗಿ ಒಂದಷ್ಟು ಜನರನ್ನ ಹೊರ ಎಳೆತಂದು ಅವ್ರ ಮೇಲೆ ಲಾಠಿ ಬೀಸಲಾಗಿತ್ತು, ಆ ಸಂದರ್ಭದಲ್ಲೇ ಅವಶ್ಯಕತೆ ಇತ್ತ ಅನ್ನುವಂತಹ ಪ್ರಶ್ನೆನೂ ಕೂಡ ಮೂಡ್ತಾ ಇತ್ತು. ಆದ್ರೆ ನಿನ್ನೆ ಈ ರೀತಿಯಾಗಿ ಪ್ರತಿಭಟನೆಯ ಒಂದು ಹಂತದಲ್ಲಿ ಶಾಂತ ರೂಪಕ್ಕೆ ಬಂದ ನಂತರದಲ್ಲೂ ಕೂಡ ಕೆಲವರ ಮೇಲೆ ಲಾಠಿಯನ್ನ ಬೀಸಲಾಗಿದೆ. ಪೊಲೀಸರ ಪೆಟ್ಟು ಹೇಗಿತ್ತು ಅಂತ ಅಂದ್ರೆ ನಾವು ಕೂಡ ಗಮನಿಸಿದಂತೆ ಒಂದು ಬರೆ ಬಿದ್ದಿರುವಂತದನ್ನ ನೋಡಬಹುದಾಗಿದೆ. ಬಹುಶಃ ಸರಿಯಾಗಿ ಮೂಳೆಗೆ ಬಿದ್ರೆ ಮೂಳೆ ತುಂಡಾಗಿ ಹೋಗುತ್ತೆ, ಅಷ್ಟೊಂದು ಫೋರ್ಸ್ ಆಗಿ ಪೊಲೀಸರು ಲಾಠಿಯನ್ನ ಬೀಸುವಂತಹ ಅವಶ್ಯಕತೆ ಏನಿತ್ತು ಅಂತ. ಸ್ಥಳೀಯ ಪೊಲೀಸರ ಜೊತೆಗೆ RAF ಸಿಬ್ಬಂದಿನೂ ಕೂಡ ಸೇರ್ಕೊಂಡು ಈ ರೀತಿಯಾಗಿ ಪ್ರತಿಭಟನಾ ನಿರತರ ಮೇಲೆ ಲಾಠಿಯನ್ನ ಬೀಸಿದ್ದಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಕೂಡ ಈಗ ನಾವು ಕ್ರಮ ಕೈಗೊಳ್ತೀವಿ, ಇದು ಸರಿಯಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಕೂಡ. ಹಾಗಾದ್ರೆ ಅವ್ರಿಗೆ ಆದೇಶ ಕೊಟ್ಟವ್ರು ಯಾರು, ಇಷ್ಟು ಮಟ್ಟದಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಹೊಡಿರಿ ಅನ್ನುವಂತ ಆದೇಶವನ್ನ ಪೊಲೀಸ್ ಸಿಬ್ಬಂದಿಗೆ ಹಾಗಾದ್ರೆ ಕೊಟ್ಟವ್ರು ಯಾರು ಅನ್ನುವಂತ ಪ್ರಶ್ನೆನೂ ಕೂಡ ಮೂಡುತ್ತೆ. ಯಾಕಂತಂದ್ರೆ ಶಾಂತ ರೀತಿಯಲ್ಲೇ ಪರಿಸ್ಥಿತಿಯನ್ನ ನಿಭಾಯಿಸಬಹುದಾದಂತ ಒಂದು ಸಾಧ್ಯತೆ ಇತ್ತು, ಅಂತ ಒಂದು ಪರಿಸ್ಥಿತಿನೂ ಕೂಡ ನಿನ್ನೆ ಅಷ್ಟೊಂದು ಗಂಭೀರ ಪ್ರಮಾಣದಲ್ಲಿ ಇರಲಿಲ್ಲ ಕೂಡ. ಆದ್ರೆ ಈ ರೀತಿಯಾಗಿ ಅವ್ರ ಮೇಲೆ ಪೊಲೀಸರು ಲಾಠಿ ಬೀಸಿ ದೌರ್ಜನ್ಯ ನಡೆಸಿದ್ದಾರೆ ಅಂತ ಅಂದ್ರೆ ಆ ಸಿಬ್ಬಂದಿಗೆ ಆದೇಶ ಕೊಟ್ಟಿದ್ಯಾರು? ಯಾಕಂತಂದ್ರೆ ಈಗ ಹಿರಿಯ ಅಧಿಕಾರಿಗಳು ಒಂದು ಹಂತದಲ್ಲಿ ನುಸುಳುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ನುಣುಚ್ಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ರೀತಿ ಆಗ್ಬಾರ್ದಿತ್ತು, ಯಾಕೆ ಹಾಗೆ ಮಾಡಿದಾರೋ ಗೊತ್ತಿಲ್ಲ, ನಾವೀಗ ಗಮನಿಸ್ತೀನಿ, ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಿಸ್ತೀನಿ ಅನ್ನುವಂತ ಮಾತನ್ನೆಲ್ಲ ಈಗ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಆದೇಶವನ್ನ ಕೊಟ್ಟಿದ್ಯಾರು ಅನ್ನುವಂತ ಪ್ರಶ್ನೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ನವಲಗುಂದ ಶಾಸಕ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಕೋನರೆಡ್ಡಿ ಅವರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಭಾವುಕರಾದ್ರು, ಗೃಹ ಸಚಿವರ ನೇರ ಹೊಣೆ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ರು.
ಅವರು ಭಾವುಕರಾದಂತಹ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಬಹುಶಃ ಈ ಫುಟೇಜ್ ನೋಡಿದ್ರೆ ಎಂಥವರಿಗೂ ಕೂಡ ಬೆಚ್ಚಿ ಬೀಳುತ್ತಾರೆ, ಎಂಥವ್ರು ಕೂಡ ಒಮ್ಮೆ ಮರುಕ ಪಡ್ತಾರೆ. ಅಲ್ಲಿನ ಜನರ ಸ್ಥಿತಿಯನ್ನ ನೋಡಿ, ಒಂದ್ ಕಡೆ ನೀರು ಸಿಗ್ಲಿಲ್ಲ ಅನ್ನುವಂತಹ ಆಕ್ರೋಶ, ಮತ್ತೊಂದ್ ಕಡೆ ತಮ್ಮ ಹಕ್ಕನ್ನ ಕೇಳಕ್ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಈ ಮಟ್ಟದ ದೌರ್ಜನ್ಯ, ಅವ್ರನ್ನ ಬೆರೆಸ್ಕೊಂಡು ಹೋಗಿ ಹೊಡಿತಾ ಇದಾರೆ, ಅಟ್ಟಾಡ್ಸ್ಕೊಂಡು ಹೊಡಿತಾ ಇದಾರೆ ಅಂತ ಅಂದ್ರೆ ಅವಶ್ಯಕತೆ ಇತ್ತ? ಇದು ಇಂತಹ ಮಟ್ಟದ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ಯಾಕೆ? ಯಾರಿವರಿಗೆ ಅನುಮತಿಯನ್ನ ಕೊಟ್ಟಿದ್ದು ಈ ರೀತಿಯಾಗಿ ಲಾಠಿ ಬೀಸೋದಕ್ಕೆ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಈಗ ಶಾಸಕ ಕೋನರೆಡ್ಡಿ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕೋನರೆಡ್ಡಿ ಅವರೇ, ನೀವು ಮಾತನಾಡ್ತಾ ಇದ್ದಂತ ಹಂತದಲ್ಲಿ ಒಂದ್ ಹಂತದಲ್ಲಿ ಸ್ವಲ್ಪ ಭಾವುಕರಾದ್ರಿ, ಯಾಕೆ ಆ ರೀತಿ ಹೊಡೆದ್ರು ಅನ್ನುವಂತ ವಿಚಾರ ಎಲ್ಲ ಬಂದಾಗ, ಈಗ ನಮಗೆ ಫುಟೇಜ್ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಮಗೆ ಅನ್ಸುತ್ತೆ ನೀವು ಯಾಕೆ ಭಾವುಕರಾದ್ರಿ, ಯಾಕೆ ಈ ರೀತಿಯಾಗಿ ಬೆಚ್ಚಿ ಬೀಳಿಸುವಂತಹ ಕೃತ್ಯವನ್ನ ಅಲ್ಲಿ ಪೊಲೀಸರು ನಡೆಸಿದ್ದಾರೆ ಅಂತ ನಿಮ್ ಗಮನಕ್ಕೆ ಬಂದಿದ್ದು ಏನೇನ್ ವಿಚಾರ ಕೋನರೆಡ್ಡಿ ಅವರೇ? ಹೋರಾಟವನ್ನು ಹತ್ತಿಕ್ಬೇಕು, ಇದು ನವಣದಾಗಿದ್ದ ಸ್ಟಾರ್ಟ್ ಆಗೈತಿ, ಇದನ್ನ ಮುಗಿಸ್ಲೇಬೇಕು ಅಂತ ಹೊಂಟ್ರೆ ಆ ರೀತಿಯಾಗಿ ಹೆಣ್ಮಕ್ಳನ್ನ ಗಂಡ್ಮಕ್ಳನ್ನ ಈ ರೀತಿ ಬಡಿಯೋದನ್ನ, ಆಮೇಲೆ ಗಾಡಿ ವಾಹನಗಳ ಗ್ಲಾಸ್ ಪೊಲೀಸರು ಬಡಿಯೋದ ಅಂತಂದ್ರೆ ಈ ರಾಜ್ಯ ಯಾರು ಪ್ರಜಾಪ್ರಭುತ್ವ ಇದೆ ಈ ರಾಜ್ಯದಲ್ಲಿ? ಒಂದು ಕೇಂದ್ರ ಸರ್ಕಾರ ನೀರ್ ಕೊಡ್ಬೇಕು ಅಂತ ಹೋರಾಟ ಮಾಡ್ತೀವಿ, ಅವ್ರು ನೀರ್ ಕೊಡ್ರ ಅಂದ್ರೆ ವಿಷ ಕೊಡುದು. ಇವ್ರು ಜನರ ಸರ್ಕಾರ, ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು, ನಾನು ನಮ್ಮ ಇವರು ಯಾರು ನಮ್ಮ ಪೊಲೀಸ್ ಹೆಡ್ ನಮ್ಮ ಇವರು ಎಲ್ಲ ಓಂ ಪ್ರಕಾಶ್ ಅವರು ಎಲ್ಲರೂ ಕೂಡ ಸಭೆ ಮಾಡಿದ್ದೇವೆ, ಆಮೇಲೆ ಭಾಸ್ಕರ್ ಅವ್ರು ಎಲ್ಲರೂ ಕೂಡ ಮಾತಾಡ್ಕೊಂಡು ಸೌಹಾರ್ದಿತ ನಡೆಸ್ಬೇಕಂತ ಎಲ್ಲರೂ ಕೂಡ ಮಾತಾಡಿದ್ರೆ ಫುಲ್ ನೈಟ್ ಹೋಗಿ ಹಳ್ಳಿಯಲ್ಲಿ ಬಿಡಿದ್ರಂದ್ರೆ ಇಡೀ ಕ್ಷೇತ್ರದ ಜನ ಹೊಲ್ದಾಗ ಮಲಗಿದ್ದಾರೆ, ರಾತ್ರಿ ಹೆಣ್ಣು ಮಕ್ಕಳಿಗೆ ಎಲ್ಲಿ ಬೇಕಲ್ಲಿ ಹೊಡೆದಿದ್ದಾರೆ. ಏನ್ ಹಿಂಗಾದ್ರೆ ಏನು ಇದು, ಏನ್ ಪ್ರಜಾಪ್ರಭುತ್ವ ಏನ್? ನನಗಂತೂ ನಾ ಈ ಹೋರಾಟ ಮಾಡೇನಿ, ನನ್ ಜೀವನದಾಗ ಇಂತ ಘಟನೆ ನೋಡಿಲ್ಲ. ಈಗ ನಮ್ಗೆ ಸಿಕ್ಕಿರೋ ಪ್ರಕಾರವಾಗಿ ಹೋಮ್ ಮಿನಿಸ್ಟರ್ಗೆ ನಿಮ್ಮ ಜವಾಬ್ದಾರಿ ಇತ್ತಂದ್ರೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಯಾರು ಏನ್ ತಪ್ಪು ಮಾಡಿದ್ರ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ರಿ, ಕಣ್ಣು ಮುಚ್ಕೊಂಡು ಸುಮ್ ಕೂತ್ರಿ. ಏನು ಎಲ್ಲಿ ಹೋರಾಟ? ಹೈಕೋರ್ಟ್ಗೆ ನಾ ಹೋರಾಟ ಮಾಡಿಲ್ಲ, ನೈಋತ್ಯದಲ್ಲೇ ನಡೆದಾಗ ಹೋರಾಟ ಮಾಡಿಲ್ಲ, ಈ ರೀತಿ ಘಟನೆಗಳು ಸಾಕಷ್ಟಾಗ್ಯಾವ. ಆದ್ರೆ ಈ ರೀತಿ ಎಂದೂ ಈ ರಾಜ್ಯದಲ್ಲಿ ನಡೆದಿರ್ಲಿಲ್ಲ. 1980 ಏನೋ ನೋಡ್ಬು ನರ್ಗುನ್ ಬಂಡಾಯ ಆಗಿತ್ತು, ಅದ್ರ ನಂತರದಲ್ಲಿ ಇದು ಎರಡನೇ ಬಂಡಾಯ ಆಗಿ ನೀವು ಪರಿಗಣಿಸ್ತೀರಿ. ಅದಕ್ಕೆ ದಯವಿಟ್ಟು ರೈತರ ಮೇಲೆ ಗುಂಡ ಹಾಕೋದಾಗ್ಲಿ ಅಥವಾ ಇದ್ ಮಾಡ್ಲಿ, ಇನ್ನೂ ಒಂದ್ ಹಂತಕ್ಕೆ ಹೋಗಿ ನನ್ನ ಮೇಲೆ ಮಾಡ್ಬೇಕು, ಬೇಕಾದ್ ಮಾಡಿ ನನ್ನ ಪ್ರಾಣ ಹೋಗ್ಲಿ, ಆ ನನ್ನ ಕ್ಷೇತ್ರದ ಜನರಿಗೆ ಏನಾಗಬಾರ್ದು. ಅಲ್ಲ, ಈಗ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾದಂತೆ ಈ ವಿಜುವಲ್ಸ್ ಎಲ್ಲ ನಮಗ್ ಸಿಕ್ಕಿದೆ, ಇದನ್ನ ಹೊರತುಪಡಿಸಿ ಹಾಗಾದ್ರೆ ಏನೇನ್ ದೌರ್ಜನ್ಯ ಆಗಿದೆ ಅಂತ ಹೇಳಿ ನಿಮ್ ಗಮನಕ್ಕೆ ಬಂದಿದ್ದಂತೆ? ಇಲ್ಲ, ಬಾಳಿಗೆ ಯಮನೂರು, ಅರೇಕುರಟ್ಟಿ, ಆಮೇಲೆ ಇಬ್ರಾಹಿಂಪುರ, ಆಮೇಲೆ ಅಳಗವಾಡಿ, ಎಲ್ಲಾ ಗ್ರಾಮದಲ್ಲಿ ಸೇಮ್ ಪರಿಸ್ಥಿತಿ. ಒಂದೆರಡು ಊರು ಎಲ್ಲ ನಿಮ್ಮ ಮಾಧ್ಯಮದಲ್ಲಿ ಹೋಗಿದ್ದಾರೆ. ಈಗ ನಮ್ ಜೊತೆಗೆ ಈಗ ಹಿರಿಯ ಅಧಿಕಾರಿಗಳು ಕೂಡ ಮಾತನಾಡ್ತಾ ಇದ್ರು, ಆ ಭಾಗದ ಇನ್ಚಾರ್ಜ್ ADGP ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು ಇದ್ ನಮ್ ಗಮನಕ್ಕೆ ಬಂದಿರಲಿಲ್ಲ ಈ ರೀತಿ ಎಲ್ಲ ಲಾಠಿ ಇವೆಲ್ಲ ಬೀಸಿರೋದು. ಫುಟೇಜ್ ನೋಡೋದು ಗೊತ್ತೇ ಇರಲಿಲ್ಲ. ಹಾಗಾದ್ರೆ ಆದೇಶ ಕೊಟ್ಟಿದ್ದು ಯಾರು ಅಂತ ಸರಿಸಿ ಎಲ್ಲ ಇಷ್ಟು ನಮ್ಮ ರಾಜ್ಯದಾಗ ಹೋರಾಟ ಮಾಡತ್ತೀವ್ರಿ, ನಾವು ಪಾಕಿಸ್ತಾನ ನೀರ್ ಕೇಳ್ತಾ ಇಲ್ಲ, ನಮ್ಮ ರಾಜ್ಯಕ್ಕೆ ನೀರ್ ಕೇಳಕತ್ತೇವ. ನಾವು ಇಲ್ಲಿವರೆಗೆ ರಾಜ್ಯ ಸರ್ಕಾರ ಸಹಕಾರ ಮಾಡಿ ಎಲ್ಲಾ ಕೆಲಸ ಮಾಡಿ ಇದ್ಯಾಕೆ ನಿಮ್ಗೆ ಈ ಬುದ್ಧಿ ಬಂದಿದೆ ರೈತರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಅಂತ? ನಾನ್ ನಿನ್ನೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ನಾವು ಕೂಡ ಹೋಗಿ ಪೊಲೀಸ್ ಅಧಿಕಾರಿಗಳು ಸೂಚನೆ ಕೊಟ್ಬಂದ್ರೆ ಈ ರೀತಿ ಕ್ರಮ ತೆಗೆದುಕೊಳ್ಬಾರ್ದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದನೆ ಮಾಡಿದ್ದಾರೆ. ಏನಿದ್ರ ಹಕ್ಕಿಕತ್ತಿ, ಏನು ಏನ್ ಇದ್ರ ನಡೀತಾ ಇದೆ ಅನ್ನೋದ ಯಾರಿಗೂ ತಿಳಿತಾ ಇಲ್ಲ ನಮಗೆ. ಅಲ್ಲ, ಈಗ ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿರಲ್ಲ ಅಧಿಕಾರಿಗಳು, ಹಾಗಾದ್ರೆ ಇವರಿಗೆಲ್ಲ ಯಾರು ಮಾಡಿದ್ರೆ ಅನುಮತಿ ಅನುಮತಿ ಕೊಟ್ಟಿದ್ಯಾರು ಅಂತ? ಹಾಗಾದ್ರೆ ಏನು ಗೃಹ ಸಚಿವರೇ ಕೊನೆಗೆ ಏನಾರು ಹೇಳಿದ್ರ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಿ ಇದನ್ನ ಹೇಳ್ಬಿಟ್ಟು ಯಾರು ಅನುಮತಿ ಕೊಟ್ಟಿದ್ದು ಅಂತ? ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿಕೆ ಕೊಟ್ರು. ಹೌದು, ಇವತ್ತು ನೋಡಿ ಸರ್.